ಭವಾನಿ ಹೇಳಿಕೆ ಬೆನ್ನಲ್ಲೇ ಹಾಸನ ಜೆಡಿಎಸ್ನಲ್ಲಿ ತಲ್ಲಣ ಉಂಟಾಗಿದೆ. ಟಿಕೆಟ್ ಆಕಾಂಕ್ಷಿ ಎಚ್ಪಿ ಸ್ವರೂಪ್ ಮನೆಯಲ್ಲಿ ಸಭೆ ನಡೆಸಲಾಗಿದೆ. ಬೆಂಬಲಿಗರ ಜೊತೆ ಸ್ವರೂಪ್ ಚರ್ಚಿಸ್ತಾ ಇದ್ದಾರೆ. ಜೆಡಿಎಸ್ ಟಿಕೆಟ್ ಪ್ರಬಲ ಆಕಾಂಕ್ಷಿಯಾಗಿರುವಂತಹ ಎಚ್ಪಿ ಸ್ವರೂಪ್ ಅವರು ಈಗ ತಮ್ಮ ಬೆಂಬಲಿಗರ ಜೊತೆ ಅವರ ನಿವಾಸದಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಕ್ಷೇತ್ರದಲ್ಲಿ ಇಷ್ಟು ದಿನ ಓಡಾಟ ನಡೆಸ್ತಾ ಇದ್ರು ಸ್ವರೂಪ್ ಅವರು. ದಿವಂಗತ ಎಚ್ಎಸ್ ಪ್ರಕಾಶ್ ಅವರ ಪುತ್ರ ಎಚ್ಪಿ ಸ್ವರೂಪ್ ಅವರು ಈ ಬಾರಿ ಜೆಡಿಎಸ್ನಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಈಗ ಭವಾನಿ ರೇವಣ್ಣ ಅವರು ನನಗೆ ಟಿಕೆಟ್ ಕೊಡ್ತಾರೆ ಅಂತ ಹೇಳಿರುವಂಥದ್ದು ಈಗ ಸ್ವರೂಪ್ ಅವರಲ್ಲಿ ಒಂದು ರೀತಿ ತಲ್ಲಣಕ್ಕೂ ಕಾರಣ ಆಗಿದೆ. ಹಾಗಾಗಿ ಅವರು ತಮ್ಮ ಬೆಂಬಲಿಗರ ಜೊತೆ ಅವರ ನಿವಾಸದಲ್ಲಿ ಸಭೆ ನಡೆಸಿದ್ದಾರೆ. ನಾನು ಅವಾಗಲಿಂದ ನಮ್ಮ ತಂದೆ ತಿರೋದಾಗಲಿರ್ಬೋದು, ನಮ್ಮ ಚಿಕ್ಕಪ್ಪ ಅವರ ದೇವೇಂದ್ರ ತಿರೋದಾಗಲಿರ್ಬೋದು, ನಮ್ಮ ಸ್ನೇಹಿತರಾದಂಥ ಪ್ರಶಾಂತ್ ಅವ್ರದ್ದು ತಿರೋದಾಗಲಿಂದ ಯಾವುದೇ ಕಾರಣಕ್ಕೂ ನಾವು ಯಾವುದೇ ಧೈರ್ಯ ಗಿಡದಲ್ಲಿ ನಾವು ಇವತ್ತವರೆಗೂ ಕಾರ್ಯಕರ್ತರು ನಾವೆಲ್ಲ ಕೂಡ ರಾಜಕೀಯ ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಮುಂದಿನ ದಿನಗಳು ಕೂಡ ಯಾವುದೇ ಕಾರಣಕ್ಕೂ ನಮ್ಮ ಕಾರ್ಯಕರ್ತರು ಹೇಗೆ ಹೇಳ್ತಾರೆ ಅದನ್ನ ನೋಡ್ಕೊಂಡು ಮಾಡ್ತೀವಿ ಸರ್. ಇವರು ಸ್ವಂತ ಸೂಪರ್ ಮಾರ್ಕೆಟ್ ಮಾಡಿ ತಿಂಗಳಿಗೆ 10 ಲಕ್ಷ ಸಂಪಾದನೆ ಮಾಡ್ತಾರೆ. ಹಾ, ದುಡ್ಡಿದ್ದವ್ರಿಗೆ ಮಾತ್ರ ಅಲ್ಲ, ನೀವು ಮಾಡ್ಬೋದು. ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ. ಹಾ, ತಾವೇ ನೋಡ್ತಾ ಇದ್ದೀರಿ, ನಾವು ಎಲ್ಲೇ ಹೋದ್ರೂ ನಮ್ಮ ಸಾರ್ವಜನಿಕರು ಇರ್ಬೋದು, ನಮ್ಮ ಕಾರ್ಯಕರ್ತರು ಅವರು ಮಾತಾಡೋದ್ರ ರೀತಿ ಮತ್ತೆ ಎಲ್ಲೇ ಒಂದು ಉತ್ತರ ಕರ್ನಾಟಕದಲ್ಲಿ ಪಂಚರತ್ನ ರಥಯಾತ್ರೆ ಮೂಲಕ ಎಚ್ಡಿಕೆ ಅಬ್ಬರಿಸಿದ್ದಾರೆ. ಬಾಗಲಕೋಟೆಯಿಂದ ರಾಯಚೂರು ಜಿಲ್ಲೆಗೆ ಯಾತ್ರೆ ಎಂಟ್ರಿ ಕೊಟ್ಟಿದೆ. ಲಿಂಗಸ್ಕೂರು ತಾಲೂಕಿನ ಮುದಗಲ್ ಗ್ರಾಮದಲ್ಲಿ ಯಾತ್ರೆ ಸಾಗ್ತಾ ಇದ್ದು ಬೃಹತ್ ಗಾತ್ರದ ಡೊಳ್ಳಿನ ಹಾರದ ಮೂಲಕ ಸಿಎಂ ಎಚ್ಡಿಕೆಗೆ ಸ್ವಾಗತವನ್ನು ಕೋರಲಾಯಿತು. ಬೃಹತ್ ಗಾತ್ರದ ಡೊಳ್ಳಿನ ಹಾರ ಕಂಡು ಕುಮಾರಸ್ವಾಮಿ ಅಚ್ಚರಿ ವ್ಯಕ್ತಪಡಿಸಿದರು. ಭವಾನಿ ಹೇಳಿಕೆ ಬೆನ್ನಲ್ಲೇ ಹಾಸನ ಜೆಡಿಎಸ್ನಲ್ಲಿ ತಲ್ಲಣ ಉಂಟಾಗಿದೆ. ಟಿಕೆಟ್ ಆಕಾಂಕ್ಷಿ ಎಚ್ಪಿ ಸ್ವರೂಪ್ ಮನೆಯಲ್ಲಿ ಸಭೆ ನಡೆಸಲಾಗಿದೆ. ಬೆಂಬಲಿಗರ ಜೊತೆ ಸ್ವರೂಪ್ ಚರ್ಚಿಸ್ತಾ ಇದ್ದಾರೆ. ಜೆಡಿಎಸ್ ಟಿಕೆಟ್ ಪ್ರಬಲ ಆಕಾಂಕ್ಷಿಯಾಗಿರುವಂತಹ ಎಚ್ಪಿ ಸ್ವರೂಪ್ ಅವರು ಈಗ ತಮ್ಮ ಬೆಂಬಲಿಗರ ಜೊತೆ ಅವರ ನಿವಾಸದಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಕ್ಷೇತ್ರದಲ್ಲಿ ಇಷ್ಟು ದಿನ ಓಡಾಟ ನಡೆಸ್ತಾ ಇದ್ರು ಸ್ವರೂಪ್ ಅವರು. ದಿವಂಗತ ಎಚ್ಎಸ್ ಪ್ರಕಾಶ್ ಅವರ ಪುತ್ರ ಎಚ್ಪಿ ಸ್ವರೂಪ್ ಅವರು ಈ ಬಾರಿ ಜೆಡಿಎಸ್ನಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಈಗ ಭವಾನಿ ರೇವಣ್ಣ ಅವರು ನನಗೆ ಟಿಕೆಟ್ ಕೊಡ್ತಾರೆ ಅಂತ ಹೇಳಿರುವಂಥದ್ದು ಈಗ ಸ್ವರೂಪ್ ಅವರಲ್ಲಿ ಒಂದು ರೀತಿ ತಲ್ಲಣಕ್ಕೂ ಕಾರಣ ಆಗಿದೆ. ಹಾಗಾಗಿ ಅವರು ತಮ್ಮ ಬೆಂಬಲಿಗರ ಜೊತೆ ಅವರ ನಿವಾಸದಲ್ಲಿ ಸಭೆ ನಡೆಸಿದ್ದಾರೆ. ನಾನು ಅವಾಗಲಿಂದ ನಮ್ಮ ತಂದೆ ತಿರೋದಾಗಲಿರ್ಬೋದು, ನಮ್ಮ ಚಿಕ್ಕಪ್ಪ ಅವರ ದೇವೇಂದ್ರ ತಿರೋದಾಗಲಿರ್ಬೋದು, ನಮ್ಮ ಸ್ನೇಹಿತರಾದಂಥ ಪ್ರಶಾಂತ್ ಅವ್ರದ್ದು ತಿರೋದಾಗಲಿಂದ ಯಾವುದೇ ಕಾರಣಕ್ಕೂ ನಾವು ಯಾವುದೇ ಧೈರ್ಯ ಗಿಡದಲ್ಲಿ ನಾವು ಇವತ್ತವರೆಗೂ ಕಾರ್ಯಕರ್ತರು ನಾವೆಲ್ಲ ಕೂಡ ರಾಜಕೀಯ ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಮುಂದಿನ ದಿನಗಳು ಕೂಡ ಯಾವುದೇ ಕಾರಣಕ್ಕೂ ನಮ್ಮ ಕಾರ್ಯಕರ್ತರು ಹೇಗೆ ಹೇಳ್ತಾರೆ ಅದನ್ನ ನೋಡ್ಕೊಂಡು ಮಾಡ್ತೀವಿ ಸರ್. ತಾವೇ ನೋಡ್ತಾ ಇದ್ದೀರಿ, ನಾವು ಎಲ್ಲೇ ಹೋದ್ರೂ ನಮ್ಮ ಸಾರ್ವಜನಿಕರು ಇರ್ಬೋದು, ನಮ್ಮ ಕಾರ್ಯಕರ್ತರು ಅವರು ಮಾತಾಡೋದ್ರ ರೀತಿ ಮತ್ತೆ ಎಲ್ಲೇ ಒಂದು ಉತ್ತರ ಕರ್ನಾಟಕದಲ್ಲಿ ಪಂಚರತ್ನ ರಥಯಾತ್ರೆ ಮೂಲಕ ಎಚ್ಡಿಕೆ ಅಬ್ಬರಿಸಿದ್ದಾರೆ. ಬಾಗಲಕೋಟೆಯಿಂದ ರಾಯಚೂರು ಜಿಲ್ಲೆಗೆ ಯಾತ್ರೆ ಎಂಟ್ರಿ ಕೊಟ್ಟಿದೆ. ಲಿಂಗಸ್ಕೂರು ತಾಲೂಕಿನ ಮುದಗಲ್ ಗ್ರಾಮದಲ್ಲಿ ಯಾತ್ರೆ ಸಾಗ್ತಾ ಇದ್ದು ಬೃಹತ್ ಗಾತ್ರದ ಡೊಳ್ಳಿನ ಹಾರದ ಮೂಲಕ ಸಿಎಂ ಎಚ್ಡಿಕೆಗೆ ಸ್ವಾಗತವನ್ನು ಕೋರಲಾಯಿತು. ಬೃಹತ್ ಗಾತ್ರದ ಡೊಳ್ಳಿನ ಹಾರ ಕಂಡು ಕುಮಾರಸ್ವಾಮಿ ಅಚ್ಚರಿ ವ್ಯಕ್ತಪಡಿಸಿದರು.